ನಮಸ್ಕಾರ ಪ್ರಿಯ ವೀಕ್ಷಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಈಗ ಒಂದು ನಮ್ಮ ಶತ್ರುಗಳನ್ನು ನಾವು ಯಾವ ರೀತಿಯಾಗಿ ನಮ್ಮಿಂದ ಉಚ್ಚಾಟನೆ ಮಾಡೋದು ಈಗ ನಮ್ಮ ಶತ್ರುಗಳು ನಮ್ಮ ಸ್ಥಳದಲ್ಲೇ ಕೂತ್ಕೊಂಡು ನಾವು ಜಾಗ ಬಿಡಲ್ಲ ನೀವೇನು ಮಾಡ್ತೀರಾ ಅಂತಾರೆ ಮೇಲೆ ಸೇರಿಕೊಂಡು ನಾವು ಮನೆ ಖಾಲಿ ಮಾಡಲ್ಲ ಏನು ಮಾಡ್ಕೊತಿರೋ ಮಾಡ್ಕೋಗಿ ಅಂತಾರೆ ನಿಮ್ಮ ಸ್ಥಳದಲ್ಲೇ ಇದ್ಕೊಂಡು ನಿಮಗೆ ಅವಾಜ್ ಆಗ್ತಾರೆ ಅಂಥವ್ರನ್ನ ನಾವು ನಮ್ಮ ಶತ್ರುಗಳ್ನ ಯಾವ ರೀತಿಯಾಗಿ ಉಚ್ಚಾಟನೆ ಮಾಡೋದು ಈಗ ನಿಮಗೆ ತುಂಬ ತೊಂದರೆ ನಿಮ್ಮ ಕೆಲಸಗಳಲ್ಲಿ ತುಂಬ ತೊಂದರೆ ಕೊಡ್ತಿರ್ತಾರೆ ನಿಮಗೆ ನಿಮ್ಮ ಪಾಡಿಗೆ ನೀವಿದ್ರೂ ಕೂಡ ನಿಮ್ಮನ್ನ ಸುಮ್ಮನೆ ಇರಕ್ಕೆ ಬಿಡೋದಿಲ್ಲ ಅಂಥವ್ರನ್ನ ನಾವೇನು ಮಾಡಬೇಕು ನಮ್ಮ ನಾವು ನಿಮ್ಮ ನಿಮ್ಮ ಪಾಡಿಗೆ ನೀವಿದ್ರೂ ನಿಮ್ಮ ಕೆದ್ಕೊಂಡು ಕೆದ್ಕೊಂಡು ಬಂದಾಗ ನಾವು ಸುಮ್ಮನೆ ಇದ್ದರೆ ಫಲ ಇಲ್ಲ ಅದರಿಂದ ನಾವೇನು ಮಾಡಬೇಕು ಅವ್ರನ್ನ ನಾವು ಸೇಫ್ಟಿ ಆಗಬೇಕು ಅಂದಾಗ ಅವ್ರು ನಿಮ್ಮನ್ನು ಕೆಣಕ್ತಿದ್ದಾರೆ ಸುಮ್ಮನೆ ಇದ್ದಿದ್ದರೆ ಯಾವ ತಾಪತ್ರ ಇಲ್ಲ ನಿಮ್ಮನ್ನೇ ಬೇಕು ಅಂತ ಅವರು ನಿಮ್ಮನ್ನು ಕೆಣಕೋದ್ರಿಂದ ನೀವೇನು ಮಾಡಬೇಕು ನಿಮ್ಮ ಸ್ಥ ನಿಮ್ಮ ಮೇಲೆ ಅವ್ರು ಬರಬಾರ್ದು ಅಂದ್ಬಿಟ್ಟು ಅವ್ರನ್ನ ಉಚ್ಚಾಟಣೆ ಮಾಡಬೇಕು ನಿಮ್ಮಿಂದ ಅವ್ರನ್ನ ದೂರ ಮಾಡಿ ಓಡಿಸ್ಬೇಕು ಓಡಿಸಿದಾಗ ನಾವು ಎಷ್ಟು ಅಂತ ನಮ್ಮ ಜೀವನನ ನಾವು ತಡ್ಕೊಂಡು ಇರೋಕ್ಕಾಗುತ್ತೆ ನಾವು ನಮ್ಮ ಸುದ್ದಿಗೆ ಬಂದಾಗ ನಾವು ಸುಮ್ಮನೆ ಇರಬಾರ್ದು ನೀವು ಏನು ಮಾಡಬೇಕು ಅಂದರೆ ನೀವು ಒಂದು ಈ ಮಂತ್ರನ ಅಮಾಸೆ ಹುಣ್ಣಿಮೆ ಗ್ರಹಣ ಮತ್ತು ರಾಹು ಸೂರ್ಯಗ್ರಹಣ ಚಂದ್ರಗ್ರಹಣ ಇದರಲ್ಲಿ ಜಪ ಮಾಡ್ತಾ ಇರ್ಬೇಕು ಈ ಮಂತ್ರಗಳು ಯಾವುದು ಬಿಡ್ಕೂಡ್ದು ಇವನ್ನ ದಿನನಿತ್ಯ ನೀವು ನೂರೆಂಟು ಹೇಳ್ತಾ ಇರಬೇಕು ನೂರ ಎಂಟು ಹೇಳ್ತಿರ್ಬೇಕು ಅಮಾಸೆ ಹುಣ್ಣಿಮೆ ನೀರಿನಲ್ಲಿ ಕುತ್ಕೊಂಡು ಹೇಳೋದಾದ್ರಿಂದ ಇನ್ನೂ ಇದಕ್ಕೆ ತುಂಬ ಶಕ್ತಿ ಬರುತ್ತೆ ಅದರಿಂದ ನೀವು ಹೇಳೋದ್ರಿಂದ ತುಂಬ ಪವರ್ಫುಲ್ಲಾಗಿ ನಿಮ್ಮ ಕಾರ್ಯ ಜರುಗುತ್ತೆ ಪ್ರಿಯವೇಷಕರೇ ನೀವು ಅವ್ರನ್ನ ನೀವು ಯಾವ ರೀತಿಯಾಗಿ ನಿಮ್ಮ 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 ದ್ವೇಷಿಗಳು ನಿಮ್ಮ ಸ್ಥಳದಿಂದ ದೂರವಾಗಬೇಕು ಅಂದಾಗ ನೀವೇನು ಬೇಡಬೇಕು ಅಮಾವಾಸ್ಯೆ ಉಣ್ಣೆ ದಿನ ಒಂದು ಬೋಗಿ ವೃಕ್ಷ ಬಾಗಿ ವೃಕ್ಷ ಅಂತಾರೆ ನೋಡಿ ಬಾಗಿ ಮರ ಅಂದರೆ ಯಾರನ್ನ ಕೇಳಿದ್ರೆ ನಿಮ್ಗೆ ಹೇಳ್ತಾರೆ ಆ ಬಾಗಿ ವೃಕ್ಷದ ಕೆಳಗೆ ನೀವು ಬಾ ಬಾಗಿ ವೃಕ್ಷದ ಕೆಳಗೆ ನೀವು ಕುಳಿತುಕೊಂಡು ಉಚ್ಚಾಟಿನ ಮಂತ್ರನ ನೀವು ನೂರೆಂಟು ಸತಿ ಹೇಳಬೇಕು ನಿಮಗೆ ಖಾಲಿ ಜಾಗ ಅಲ್ಲಿ ಬಿಟ್ಟಿದ್ದೀನಲ್ಲ ಅವ್ರ ಅಂತ ಹೆಸರು ಹೇಳ್ಬೇಕು ಅನ್ನೋ ಸ್ಥಳದಲ್ಲಿ ಅವ್ರ ಹೆಸರನ್ನ ಹೇಳ್ಕೊಬೇಕು ನೀವು ನೀವು ಶತ್ರು ಹೆಸರನ್ನ ಹೇಳ್ಕೊಬೇಕು ಶತ್ರು ಹೆಸರನ್ನ ಹೇಳ್ಕೊಂಡು ನೀವು ಏನ್ ಮಾಡಬೇಕು ನಿಮ್ಮ ಶತ್ರು ಹೆಸರನ್ನ ಹೇಳ್ಕೊಂಡು ನಿಮ್ಮ ಶತ್ರು ಹೆಸರನ್ನ ಹೇಳ್ಕೊಂಡು ಬಾಗಿ ಮರದ ವೃಕ್ಷದ ಕೆಳಗೆ ಒಂದು ಕಡ್ಡಿನ ಮಂತ್ರ ಹೇಳ್ತೀರಾ ಮಂತ್ರ ಹೇಳಾದ ಮೇಲೆ ಅಲ್ಲಿ ಬ ವೃಕ್ಷದ ಅದೇ ಮರದ ಕೆಳಗೆ ಬಾಗಿ ಮರದ ಕೆಳಗೆ ಕಡ್ಡಿನ ತಗೋಬೇಕು ತಗೊಂಡು ಕುತ್ಕೊಂಡು ನೀವು ಆ ಜಾಗದಲ್ಲಿ ಆ ಕಡ್ಡಿನ ತಗೋಬೇಕು ಆ ಕಡ್ಡಿನ ತಗೊಂಡು ನೀವು ಮಂತ್ರನ ಹೇಳಬೇಕು ಆ ಮಂತ್ರನ ತಗೊಂಡು ಆ ಮರದ ಕೆಳಗೆ ಕುತ್ಕೊಂಡು ಅಲ್ಲಿ ಒಂದು ಕಡ್ಡಿ ಬಿದ್ದಿರೋದನ್ನ ಎತ್ಕೊಂಡು ಅಂದರೆ ಆ ಮರದ ಕಡ್ಡಿನೇ ಆಗಿರಬೇಕು ಕಡ್ಡಿನ ತಗೊಂಡು ಡಿಯನ್ನು ಹಿಡಿದು ನೂರೆಂಟು ಸಾರಿ ಆ ಮಂತ್ರನ ಜಪಿಸ್ಬೇಕು ನಂತರ ಆ ಕಡ್ಡಿಯನ್ನು ನೀವೇನು ಮಾಡಬೇಕು ಅಂದರೆ ನೀವು ಮಂತ್ರ ಎಲ್ಲ ಜ ಆಗಿ ಹೇಳಿ ಜಪಿಸ ಆದ ನಂತರ ಆ ಕಡ್ಡಿನ ನೀವು ಮುರಿದಬೇಕು ಮುರಿಬೇಕು ಮುರಿದು ನೀವೇನು ಮಾಡಬೇಕು ಅರಿ ಹರ್ಕೊಂಡು ಹೋಗ್ತಾ ಇರುತ್ತಲ್ವ ನೀರು ಹರಿಯುವ ನೀರಿನಲ್ಲಿ ಹಾಕಬೇಕು ಅಂದರೆ ನಿಲ್ಲೋ ನೀರಿಗೆ ಹಾಕಬಾರ್ದು ಹೋಗ್ತಾ ಇರಬೇಕು ಒಡ್ಕೊಂಡು ಹೋಗ್ತಾ ಇರುತ್ತಲ್ಲ ಅಂತ ನೀರಲ್ಲಿ ನೀವು ಆ ಕಡ್ಡಿನ ಆ ಕಡ್ಡಿನ ನೀವು ಹಾಕೋದ್ರಿಂದ ಆ ಕಡ್ಡಿಯನ್ನು ಮುರಿದು ಹಾಕಿದೊಡನೆ ನೀರಿನಲ್ಲಿ ಹಾಕಬೇಕು ಕಡ್ಡಿಯನ್ನು ನೀವು ಮಂತ್ರ ನೆಲಕ್ಕೆ ಮಾ ನೆಲಕ್ಕೆ ಮಾತ್ರ ಕಡ್ಡಿನ ತಾಕಿಸಬಾರ್ದು ನೀವು ಮಂತ್ರ ಹೇಳಿ ಮೇಳದ ಮೇಲೆ ನೆಲಕ್ಕೆ ತಾಗಿಸ್ಬಾರ್ದು ನಂತರ ನಿಮ್ಮ ಶತ್ರು ನಿಮ್ಮನ್ನು ಊರನ್ನ ಬಿಟ್ಟೆ ಓಡೋಗ್ತಾನೆ ನಿಮ್ಮ ನಿಮ್ಮ ಸ್ಥಳದಲ್ಲಿ ಅವನು ಇರದೆ ಊರನ್ನೇ ಬಿಟ್ಟು ಓಡೋಗ್ತಾನೆ ಮಾತ್ರ ನೀವು ನೀವು ಖಾಲಿ ಅವರು ಖಾಲಿ ನಾನು ಕೊಟ್ಟಿದ್ದೀನಲ್ಲ ಆ ಖಾಲಿ ಜಾಗದಲ್ಲಿ ನೀವು ನಿಮ್ಮ ಶತ್ರುನ ಹೆಸರನ್ನು ನೀವು ಸೇರಿಸ್ಕೊಂಡು ಅಮಾವಾಸ್ಯೆ ಹುಣ್ಣಿಮೆ ಇಂಥ ದಿನಗಳಲ್ಲಿ ಹೇಳ್ತಾ ಇರಬೇಕು ಮತ್ತು ಮತ್ತೆ ಸ್ಮಶಾನದಲ್ಲಿ ನೀವು ಹೋಗ್ಬೇಕು ಇದನ್ನು ಹೇಳ್ತಾ ಇರ್ತೀರ ಹೇಳಾದ ನಂತರ ಒಂದು ಅಮಾವಾಸ್ಯ ದಿವಸ ನೀವು ಒಂದು ಮಶಾನಕ್ಕೆ ಹೋಗ್ಬೇಕು ಸ್ಮಶಾನದಲ್ಲಿ ಉತ್ತರಾಭಿಮುಖವಾಗಿ ಉತ್ತರಾಭಿಮುಖವಾಗಿ ನೀವು ಉತ್ತರಾಭಿಮುಖವಾಗಿ ಕುಳಿತು ನೂರೆಂಟು ಸರಿ ಮಂತ್ರನ ಜಪಿಸಿದ್ರೆ ನಿಮ್ಮ ನಿಮಗೆ ಇನ್ನೂ ಅದರಿಂದ ನಿಮ್ಗಿನ್ನೂ ಅವನು ಊರು ಬಿಟ್ಟು ಇನ್ನೂ ದೂರ ಓಡೋಗ್ತಾನೆ ಅವನಿನ್ನೂ ಸ್ವಲ್ಪ ಹಂಗೆ ತಸ ಪೂಸಾ ಅಂದ್ಕೊಂಡಿದ್ದ ಅಂದರೆ ನೀವು ಅಮಾಸ್ಯನೆಯಲ್ಲಿ ಹೋಗ್ಬಿಟ್ಟು ನೀವು ಅಮಾಸ್ಯನೆಯಲ್ಲಿ ಮಶಾನದಲ್ಲಿ ಕುತ್ಕೊಬಿಟ್ಟು ನೂರೆಂಟು ಸತಿ ನೀವು ಮಂತ್ರನ ಹೇಳ್ಬಿಟ್ರಿ ಅಂದರೆ ಜಪಿಸಿದ್ರಿ ಅಂದರೆ ನಿಮ್ಮ ಅವನು ಊರು ಬಿಟ್ಟು ದೂರ ಓಡೋಗ್ತಾನೆ ಆಮೇಲೆ ಇನ್ನೊಂದು ಮುಳ್ಳಂದಿ ಮುಳ್ಳಂದಿ ಮುಳ್ಳು ಮುಳ್ಳಂದಿ ಮುಳ್ಳನ್ನು ಮತ್ತೆ ಕುದುರೆಯ ಬಾಲದ ಕೂದಲನ್ನು ತಂದು ಉಚ್ಚಾಟಣ ಮಂತ್ರನ ಹೇಳ್ಬಿಟ್ಟು ನೀವು ಕುದುರೆ ಕೂ ಕುದುರೆ ಮುಳ್ಳಂದಿ ಮುಳ್ಳು ಕುದುರೆ ಕೂ ಬಾಲ ಕುದುರೆದು ಬಾಲ ಬಾಲ ಅಂದರೆ ಕೂದಲು ಕೂದಲು ಮತ್ತು ಇದನ್ನು ತಂದು ನೀವು ಉಚ್ಚಾಟಣೆ ಮಂತ್ರದಿಂದ ನೀವು ಮಂತ್ರಿಸ್ಬಿಟ್ಟು ಖಾಲಿ ಇರುವ ಜಾಗದಲ್ಲಿ ಅವನ ಹೆಸರನ್ನ ನೀವು ಹೇಳ್ತಾ ಇರಬೇಕು ಅವನ ಹೆಸರನ್ನ ಶತ್ರು ಹೆಸರನ್ನು ಹೇಳ್ತಾ ಇರಬೇಕು ಸೇರಿಸ್ಕೊಂಡು ಮುಳ್ಳು ಹಂದಿ ಮುಳ್ಳು ಮತ್ತು ಕುದುರೆ ಬಾಲನ ಹೇಳ್ಕೊಂಬ ಅದನ್ನು ಸುತ್ತಿಬಿಟ್ಟು ನೂರೆಂಟು ಸಾರಿ ಮಂತ್ರಿಸಿ ಕರಿ ಬಟ್ಟೆಯಲ್ಲಿ ಸುತ್ತಿ ನಿಮ್ಮ ಶತ್ರುವಿನ ನೀವು ನೀವೇನು ಮಾಡಬೇಕು ಶತ್ರುವಿನ ಇದು ಬ ಕುದುರೆ ಬಾಲ ಹಂದಿ ಮುಳ್ಳು ಕೂಡ ಕರಿ ಬಟ್ಟೆನೆಯಲ್ಲಿ ಸುತ್ತಿಬಿಟ್ಟು ಈ ಮಂತ್ರನ ಹೇಳ್ಬಿಟ್ಟು ಮನೆಯಲ್ಲಿ ಶತ್ರುವಿನ ಮನೆಯಲ್ಲಿ ನೀವು ಎಲ್ಲನ ಒಂದು ಕಡೆ ಇಟ್ಟು ಬಂದ್ರೆ ನೀವು ದಿನೇ ದಿನೇ ವೈರತ್ವ ಆ ಮನೆಯಲ್ಲಿ ಜಾಸ್ತಿಯಾಗಿ ಮನೆ ಮಂದಿ ಎಲ್ಲ ಓಡೋಗ್ತಾರೆ ಮನೆ ಮಂದಿಯೆಲ್ಲ ಊರ್ ಬಿಟ್ಟು ಓಡೋಗ್ತಾರೆ ಮತ್ತೆ ಅವರು ಮನೆ ನಿಮ್ಮ ಸುದ್ದಿಗೆ ಬರದೆ ಈ ಜಾಗ ಬಿಟ್ಟು ಓಡೋದ್ರೆ ಸಾಕಪ್ಪ ಅನ್ನೋ ರೀತಿನಲ್ಲಿ ಅವ್ರಿಗೆ ಆಗೋಗ್ಬಿಡುತ್ತೆ ಇನ್ನು ಹಲವಾರು ತಂತ್ರಗಳಿದಾವೆ ಇನ್ನು ಹಲವಾರು ಮಂತ್ರಗಳಿದ್ದಾವೆ ಇದರಿಂದ ಮಾಡಬೇಕಾದ್ರು ಒಂದು ಮಂತ್ರದಿಂದ ಎಷ್ಟೆಲ್ಲ ಕೆಲಸನೂ ಮಾಡ್ಬೋದು ನೀವು ವಿದ್ವೇಷನ ಮಂತ್ರದಿಂದ ಉಚ್ಚಾಟನಾ ಮಂತ್ರದಿಂದ ಒಂದು ಮಂತ್ರ ತಗೊಂಡು ಹಲವಾರು ಕಾರ್ಯಗಳ್ನ ಮಾಡ್ಬೋದು ವಿಷಕರೇ ಈ ಮಂತ್ರಕ್ಕೆ ಇದೇ ಅಂತಲ್ಲ ಇದೇ ಮಂತ್ರನ ನೀವು ತಗೊಂಡು ಎಷ್ಟೋ ಕಾರ್ಯಗಳು ಮಾಡ್ಕೋಬೋದು ಉಚ್ಚಾಟಣಲ್ಲೂ ಬೇರೆ ಬೇರೆ ಕಾರ್ಯ ಮಾಡ್ಬೋದು ಮತ್ತೆ ವಿದ್ವೇಷಣದಲ್ಲೂ ಕೂಡ ಬೇರೆ ಬೇರೆ ಕಾರ್ಯ ಮಾಡ್ಬೋದು ನಿಮಗೆ ಯಾವ್ಯಾವ ರೀತಿಯಾಗಿ ಅನುಕೂಲ ಆಗುತ್ತೋ ಹಂಗೆಲ್ಲ ಮಾಡ್ಬೋದು ಇದೇ ಮಾತ್ರಕ್ಕೋಸ್ಕರ ನೀನು ನಿಮಗೆ ಹೇಳ್ತೀನಿ ಎಷ್ಟೋ ಕಾರ್ಯಗಳನ್ನ ಇದರಲ್ಲಿ ಸಾಧ್ಯ ಮಾಡ್ಬೋದು ಆ ರೀತಿಯಾಗಿದೆ ಪ್ರಿಯ ವಿಷಕರೇ ಈ ರೀತಿಯಾಗಿ ನಿಮ್ಮ ಶತ್ರುಗಳು ನಿಮಗೆ ತುಂಬ ಬಾಧಿ ಕೊಡ್ತಿದ್ದಾರೆ ಅಂದರೆ ನಿಮ್ಮ ಮನೆನ ಖಾಲಿ ಮಾಡಲ್ಲ ನಿಮ್ಮ ಭೂಮಿನಲ್ಲಿ ಮಾ ಕೂತ್ಕೊಂಡು ನಾವು ಈ ಭೂಮಿ ಬಿಡೋಲ್ಲ ನಾವು ಈ ಜಾಗ ಬಿಡಲ್ಲ ನಮ್ಮದೇ ಇದು ಅಂತ ಅಂದ್ಕೊಂಡು ಕುತ್ಕೊಂಡಿರೋ ಅಂಥವ್ರನ್ನ ಆದಷ್ಟು ದೂರ ಮಾಡಿ ನಿಮಗೆ ಪರಪೂರ್ ಪ ನಿಮ್ಮ ಪತಿ ಇನ್ನೊಬ್ಬರು ಸಿರಿ ಸಂಘ ಮಾಡಿಕೊಂಡು ನಿಮ್ಮ ಮೇಲೆ ಅಮೋಹ ಇಲ್ಲದೆ ಅಲ್ಲೇ ಸೇರಿಕೊಂಡಿದ್ರೆ ಅವ್ರಿಗೂ ಇಂಥ ಕೆಲಸ ಮಾಡಿ ಅವ್ರನ್ನ ಉಚ್ಚಾಟನೆ ಮಾಡಿ ಓಡಿಸ್ಬೇಕು ಇದನ್ನೆಲ್ಲ ನಿಮ್ಗೆ ಹೇಳಿದ್ದೀನಿ ಈ ರೀತಿ ಮಾಡ್ಕೊಳ್ಳಿ ವೀಕ್ಷಕರೇ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ